ಒಂದು ಕಡೆಗೆ ಪ್ರಜ್ವಲ್ ರೇವಣ್ಣ ರೇವಣ್ಣ ಅವರಿಂದ ಶುರುವಾಗಿ ಪ್ರಜ್ವಲ್ ರೇವಣ್ಣ ಅವರು ಶುರುವಾಗಿ ಭವಾನಿ ರೇವಣ್ಣ ಅವ್ರದ್ದು ಬಂದು ಅದಾದಂತ ದರ್ಶನದ ಬಂದು ಈಗ ವಾಪಸ್ ಮತ್ತೆ ಸುರಜ್ ರೇವಣ್ಣ ಅವ್ರಿಗೆ ಬಂದಿದೆ ಸುರಜ್ ರೇವಣ್ಣ ಅವ್ರನ್ನ ನ್ಯಾಯಾಂಗ ಬಂಧನ ಕೊಟ್ಟಿದ್ರು ಅದಾದ ನಂತರ ಏನಾಯ್ತು ಕಸ್ಟಡಿಗೆ ಐ ಡಿ ಅವ್ರು ಕೇಳಕೊಂಡಿದ್ರು ಇವತ್ತು ಎಂಟು ದಿನ ಕಸ್ಟಡಿ ಕೊಟ್ಟಿದ್ದಾರೆ ಯಾಕೆ ತನಿಖೆ ಮಾಡಬೇಕು ಸ್ಥಳ ಮಜರ್ ಮಾಡಬೇಕು ಮೆಡಿಕಲ್ ಟೆಸ್ಟ್ ಮಾಡಬೇಕು ಸೊ ಆ ಕಡೆಗೆ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ ಕೂಡ ಮಾಡಬೇಕು ಕಾರಣ ಅವ್ರ ಮೇಲೆ ಆ ಥರ ಅತ್ಯಾಚಾರ ಆಗಿದೆಯೋ ಆಗಿಲ್ವೋ ಲೈಂಗಿಕ ದೌರ್ಜ ನಡೆದಿದೆಯೋ ಇಲ್ವೋ ಅಂತ ನೋಡಬೇಕಾಗಿದೆ ಸೊ ಈಗ ನ್ಯಾಯಾಂಗ ಬಂಧನದಿಂದ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಜುಲೈ ಒಂದರವರೆಗೂ ಕೂಡ ಐ ಡಿ ಕಸ್ಟಡಿಗೆ ಈಗ ಸೂರಜ್ ರೇವಣ್ಣ ಇತ ಸಂತ್ರಸ್ತನಿಗೆ ಹದಿನೈದು ರೀತಿಯ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರಂತೆ ಹದಿನೈದು ರೀತಿ ಓಕೆ ಜೆ ಡಿ ಎಸ್ ಎಮ್ ಎಲ್ ಸಿ ಸೂರಜ್ ಸಲಿಂಗ ಕೇಸ್ ಅಲ್ಲಿ ಆಗಿರುವಂತ ಬೆಳವಣಿಗೆಗಳು ಏನಿದೆ ಅದು ರಿಪೋರ್ಟ್ ಇಲ್ಲಿದೆ ನೋಡಿ ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಸಹೋದರರು ಒಂದೇ ತಿಂಗಳಲ್ಲಿ ರೇವಣ್ಣ ಮತ್ತು ಮಕ್ಕಳು ಜೈಲಿಗೆ ಮಾಜಿ ಸಚಿವ ರೇವಣ್ಣಾರ ಮೊದಲ ಪುತ್ರ ಸೂರಜ್ ರೇವಣ್ಣಾರ ವಿರುದ್ದ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ ನಿನ್ನೆ ನಿನ್ನೆರಡನೇ ಎಸಿಎಂಎಂ ಕೋರ್ಟ್ ಸೂರಜ್ಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಒದಿಸಿದ್ದು ಸೂರಜ್ರಣ್ಣ ಪರಪನ ಅಗ್ರಹಾರದ ಕ್ವಾರಂಟೈನ್ ಜೈಲಿಗೆ ನಿನ್ನೆ ರಾತ್ರಿಯೇ ಶಿಫ್ಟ್ ಮಾಡಲಾಗಿತ್ತು ತಮ್ಮ ಪ್ರಜ್ವಲ್ ಇದ್ದ ಕೊಠಡಿಯನ್ನೇ ಅಣ್ಣ ಸೂರಜ್ಗೂ ಕೊಟ್ಟಿದ್ದ ಅಧಿಕಾರಿಗಳು ಜೈಲುಂಟವನ್ನು ಕೊಟ್ಟಿದ್ದಾರೆ ಇನ್ನು ಕಿಡ್ನಾಪ್ ಪ್ರಕರಣದಲ್ಲಿ ತಂದೆ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ತಮ್ಮ ಪ್ರಜ್ವಲ್ ಹಾಗೂ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಜೈಲು ಸೇರಿದ್ದಾರೆ ಒಂದೇ ತಿಂಗಳಲ್ಲಿ ಮೂರು ಮಂದಿಯೂ ಸೆರೆ ಅನುಭವಿಸಿದ್ದಾರೆ ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಿಐಡಿ ಎಂಟ್ರಿ ಸೂರಜ್ ವಾಸವಿದ್ದ ತೋಟದ ಮನೆಯಲ್ಲಿ ಪಂಚನಾಮೆ ಇನ್ನು ಸೂರಜ್ ಕೇಸಿನ ಬಗ್ಗೆ ಸಿಐಡಿ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ನಿನ್ನೆಯೇ ಹಾಸನ ಪೊಲೀಸರು ಕೇಸ್ ಫೈಲ್ ಅನ್ನು ಸಿಐಡಿಗೆ ಹಸ್ತಾಂತರಿಸಿದ್ದಾರೆ ನಿನ್ನೆ ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆಯೂ ನಡೆದಿದ್ದು ಇಂದು ಸಿಐಡಿ ಸಂತ್ರಸ್ತನ ಹೇಳಿಕೆ ಪಡೆದು ಹಾಸನದಲ್ಲಿ ಸ್ಥಳ ಮಹಜರಿಗೆ ಕರೆದೊಯ್ಯಲಿದೆ ಸೂರಜ್ ರೇವಣ್ಣ ವಾಸವಾಗಿದ್ದ ಹೊಳೆನರಸಿಪುರ ತಾಲೂಕಿನ ಗನ್ನಿ ಕಡದ ತೋಟದ ಮನೆಯಲ್ಲಿ ಸಿಐಡಿ ಸಿಬ್ಬಂದಿ ಪಂಚನಾಮೆಯನ್ನು ನಡೆಸಲಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಹಿರಿಯ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ವಿರುದ್ಧ ಯುವಕನೋರ್ವ ಗಂಭೀರ ಆರೋಪ ಮಾಡಿದ್ದು ಕೆಲಸ ಕೊಡಿಸುವ ನೆಪದಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತೇಳಿ ಈಗಾಗಲೇ ದೂರನ್ನು ಕೊಡಲು ಮುಂದಾಗಿದ್ದಾನೆ ಇದೀಗ ನಾವು ದೃಶ್ಯದಲ್ಲಿ ಗಮನಿಸಬಹುದು ಇದು ಮಳೆನರಸೀಪುರ ತಾಲೂಕಿನ ಗನ್ನಿಕಡ ಅಂತಕ್ಕಂತಹ ಗ್ರಾಮ ಈ ಗ್ರಾಮದಲ್ಲಿ ಸೂರಜ್ ರೇವಣ್ಣ ಅವರಿಗೆ ಸೇರಿದಂತಹ ಫಾರ್ಮ್ ಹೌಸ್ ಇದು ಈ ಫಾರ್ಮ್ ಹೌಸ್ನಲ್ಲಿ ಏನು ಅರ್ಕಲುಗೂಡು ಮೂಲದ ಯುವಕನೋರ್ವನನ್ನ ಕರೆದು ಕೆಲಸ ಕೊಡುವುದಾಗಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಈಗ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಅಲ್ಲದೆ ಆ ಯುವಕ ಈಗಾಗಲೇ ಸವಿಸ್ತರವಾಗಿ ದೂರನ್ನ ಬರೆದುಕೊಂಡು ಬೆಂಗಳೂರಿನ ಡಿ ಜಿ ಅಥವಾ ಐ ಜಿ ಭೇಟಿಯಾಗಿ ದೂರನ ಕೊಡಲಿಕ್ಕೆ ತೆರಳಿದಾನೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ ಏನು ಜೂನ್ ಹದಿನಾರರಂದು ಆತ ಇದೇ ಫಾರ್ಮ್ ಹೌಸ್ಗೆ ಬಂದಿರ್ತಾನೆ ಈ ವೇಳೆ ಸೂರಜ್ ರೇವಣ್ಣ ಅವರು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿರುವುದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರತಕ್ಕಂಥ ದೃಶ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ಸೇರಿದ ಫಾರ್ಮ್ ಹೌಸ್ ಈ ಫಾರ್ಮ್ ಹೌಸ್ ನಲ್ಲಿ ಈಗ ಹೊಸದಾಗಿ ನಿವೇಶನವೊಂದನ್ನು ನಿರ್ಮಿಸಲಾಗಿದೆ ಸೂರಜ್ ರೇವಣ್ಣ ಅವರು ಅವರು ಎಲ್ಲಾ ರಾಜಕೀಯ ಚಟುವಟಿಕೆಗಳಿರ್ಬೋದು ಅವರು ವಾಸ್ತವ್ಯ ಹೂಡತಕ್ಕಂತಹ ಸ್ಥಳವೇ ಇದು ಈಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಮತ್ತೊರ್ವ ಪುತ್ರ ಏನಿದೆ ಆತನ ಮೇಲೆಯೂ ಸಹ ಈಗ ಗಂಭೀರವಾದಂಥ ಆರೋಪ ಎದುರಾಗಿಂದ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಸಂತ್ರಸ್ತನಿಗೆ ಹದಿನೈದು ಮಾದರಿ ಟೆಸ್ಟ್ ಸಿಐಡಿ ಕೈ ಸೇರಲಿರುವ ರಿಪೋರ್ಟ್ ಇನ್ನು ಸೂರಜ್ ರೇವಣ್ಣ ವಿರುದ್ದ ದೂರು ದಾಖಲಿಸಿದ್ದ ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ ಉಗುರು ಮಾದರಿ ಲಿಂಗತ್ವ ಸೇರಿದಂತೆ ಹದಿನೈದು ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗಿದೆ ಇನ್ನು ಸಂತ್ರಸ್ತನ ಯಾವ್ಯಾವ ಪರೀಕ್ಷೆಗಳನ್ನು ನಡೆಸಲಾಗಿದೆ ಅನ್ನೋದನ್ನು ನೋಡುವುದಾದರೆ ಹದಿನೈದು ಬಗೆಯ ಟೆಸ್ಟ್ ಯಾವುದು ಅಂತ ನೋಡುವುದಾದರೆ ಸಂತ್ರಸ್ತನ ಉಗುರಿನ ಮಾದರಿಯನ್ನು ಸಂಗ್ರಹಿಸಲಾಗಿದೆ ಎದೆಯ ಭಾಗದ ಕೂದಲಿನ ಮಾದರಿಯನ್ನು ಕಲೆಕ್ಟ್ ಮಾಡಲಾಗಿದೆ ಸಂತ್ರಸ್ತ ಯುವಕ ದೇಹದ ಮೇಲೆ ಗಾಯ ಹಾಗೂ ಪರಿಚಯದ ಗಾಯಗಳು ಇದ್ದಾವೆ ಅನ್ನೋದು ಸಮ್ಮತಿ ಮೇರೆಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರ ಅನ್ನೋದನ್ನು ಕೂಡ ಪೊಲೀಸರು ನೋಡಲಿಕ್ಕಿದ್ದಾರೆ ಸಂತ್ರಸ್ತ ಯುವಕನ ಬಟ್ಟೆಯ ಸ್ವಾಂಪಲ್ ಅನ್ನು ಸಂಗ್ರಹಿಸಲಾಗಿದೆ ಸಂತ್ರಸ್ತ ಯುವಕನ ಲಿಂಗತ್ವ ಪರೀಕ್ಷೆಯನ್ನ ಮಾಡಲಾಗಿದೆ ಕಿಡ್ನಿ ಹಾಗೂ ವೃಷಣಗಳ ಪರೀಕ್ಷೆಯನ್ನ ಕೂಡ ವೈದ್ಯರು ನಡೆಸಿದ್ದಾರೆ ಒಟ್ಟು ಹದಿನೈದು ಬಗೆಯ ವೈದ್ಯಕೀಯ ಪರೀಕ್ಷೆಯನ್ನ ಟೀಮ್ ನಡೆಸಿಯಾಗಿದೆ ಎಂಎಲ್ಸಿ ಎಲ್ ಸಿ ಸೂರಜ್ ರೇವಣ್ಣನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಯುವಕನಿಗೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿರುವಂತದ್ದು ಸಂತ್ರಸ್ತ ಯುವಕನಿಗೆ ಸುಮಾರು ಹದಿನೈದು ಬಗೆಯ ಟೆಸ್ಟ್ ಗಳನ್ನ ಮಾಡಿರುವಂತಹ ವೈದ್ಯರು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯ ಆಧಾರ ಕಲೆ ಹಾಕುವ ಕೆಲಸವನ್ನ ವೈದ್ಯಾಧಿಕಾರಿಗಳು ಮಾಡಿದ್ದು ಸಂತ್ರಸ್ತ ಯುವಕನಿಗೆ ಪ್ರಮುಖವಾಗಿ ಮಾಡಿರುವಂತಹ ಟೆಸ್ಟ್ಗಳಲ್ಲಿ ಉಗುರಿನ ಭಾಗ ಮತ್ತೆ ಕೂದಲಿನ ಶಾಂಪಲ್ಸ್ಗಳನ್ನು ತೆಗೆದುಕೊಂಡಿರುವ ವೈದ್ಯರು ಇದೇ ರೀತಿಯ ಹದಿನೈದು ಟೆಸ್ಟ್ಗಳನ್ನು ಮಾಡಿ ಈಗ ತನಿಖಾಧಿಕಾರಿಗಳಿಗೆ ರಿಪೋರ್ಟ್ ಅನ್ನು ಇನ್ನು ಸಂತ್ರಸ್ತನ ವೈದ್ಯಕೀಯ ರಿಪೋರ್ಟ್ ಮೇಲೆ ಸೂರಜ್ ಭವಿಷ್ಯ ಅಡಗಿದೆ ಒಂದು ವೇಳೆ ಸಂತ್ರಸ್ತನ ಹೇಳಿಕೆಗೂ ವರದಿಯಲ್ಲಿನ ಅಂಶಗಳು ದೃಢಪಟ್ಟರೆ ಸೂರಜ್ ರೇವಣ್ಣ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಲಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿರ್ತಕ್ಕಂತಹ ಸಂತ್ರಸ್ತನನ್ನು ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ ಹದಿನೈದು ಮಾದರಿಯ ಪರೀಕ್ಷೆಗಳನ್ನು ಮಾಡಲಾಗಿದ್ದು ವೈದ್ಯರ ವರದಿಯ ಮೇಲೆ ಡಾಕ್ಟರ್ ಸೂರಜ್ ರೇವಣ್ಣವರ ಭವಿಷ್ಯ ಅಡಗಿದೆ ಒಂದು ವೇಳೆ ಸಂತ್ರಸ್ತ ಹೇಳಿರುವಂತಹ ಹೇಳಿಕೆಗಳು ವೈದ್ಯಕೀಯ ವರದಿಲಿನ ಅಂಶಗಳು ದೃಢಪಟ್ಟರೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಒಟ್ನಲ್ಲಿ ಸೂರಜ್ ರೇವಣ್ಣ ವಿರುದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದ್ದು ಆರೋಪ ಸಾಬೀತಾದರೆ ಸೂರಜ್ ರೇವಣ್ಣರಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ